ನೋಡ್ರಿ, ಸೇಮ್ ಗಂಡುಸ್ರು ತರಾನೆ ಮೀಸೆ ಗಡ್ಡ ಮತ್ತೆ ಅವರ ದೇಹದ ಚರಿ ಎಲ್ಲ ಗಂಡುಸ್ರು ತರ ಸ್ಟ್ಯಾಚ್ಯೂ. ಆದ್ರೆ ಈ ಸ್ಟ್ಯಾಚ್ಯೂ ಮೂಲತಃ ಹಟ್ಷೆಪ್ಸುಟ್ನ ಹೆಣ್ಣಿನ ರಾಣಿಯ ಸ್ಟ್ಯಾಚ್ಯೂ ಇದು. ನಾವೀಗ ಇದೀವಿ ಟೆಂಪಲ್ ಆಫ್ ಹಟ್ಷೆಪ್ಸುಟ್ ಅಂತ. ಇದು ಈಜಿಪ್ಟ್ನಲ್ಲಿ ತುಂಬಾನೇ ಯೂನಿಕ್ ಆಗಿರುವಂತ ದೇವಸ್ಥಾನ. ಯಾಕೆ ಅಂತಂದ್ರೆ, ನಾವು ಕಂಡಂತೆ ಈಜಿಪ್ಟ್ ನೆಲ್ಲ ಪುರುಷರು ಯಾರು ಅನ್ನಿಸ್ಕೊಂಡಿದ್ರು, ಫೆರೋಗಳು, ಅವ್ರು ಮಾತ್ರ ಆಳ್ತಾ 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 ಬರ್ತಾ ಇದ್ರು. ಆದ್ರೆ ಇಲ್ಲಿಂದ 3000 ವರ್ಷಗಳ ಹಿಂದೆ ಈಜಿಪ್ಟ್ ನಲ್ಲಿ ಅದು ಆ ಟೈಮಲ್ಲಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ತುಂಬಾನೇ ವ್ಯತ್ಯಾಸ ಕಾಣ್ತಾ ಇದ್ರು. ಅಂತ ಟೈಮಲ್ಲಿ ವರ್ಷಾನು ವರ್ಷಗಳ ಗಟ್ಟಲೆ ಈಜಿಪ್ಟ್ ನ ರಾಣಿಯಾದಂತಹ ಮತ್ತೆ ಈಜಿಪ್ಟ್ ಅನ್ನ ಏಕೈಕವಾಗಿ ಮಹಿಳೆಯ ರಾಣಿ ಆಳಿದಂತಹ ದೇವಸ್ಥಾನ ಇದು. ಹಟ್ಷೆಪ್ಸುಟ್ಗೆ ಸ್ವಾಗತ, ಸುಸ್ವಾಗತ. ಆ ಲೇಡಿ ರಾಣಿ ಯಾಕೆ ಗಂಡುಸ್ರು ತರ ಸ್ಟ್ಯಾಚ್ಯೂ ಮಾಡ್ಕೊಂಡ್ರು ಅಂತಂದ್ರೆ, ವರ್ಷಾನು ವರ್ಷಗಳ ಕಾಲ ಎಲ್ಲ ಈಜಿಪ್ಟ್ ನ ಪುಟಗಳಲ್ಲೂ ಪುರುಷರದೇ ಅಸ್ತಿತ್ವ ಇತ್ತು. ಆದ್ರೆ ಮೊದಲನೇ ಬಾರಿಗೆ ಹೆಣ್ಣು ಈಜಿಪ್ಟ್ ನ ಆಳ್ಬಿಟ್ರೆ ಪುರುಷರಿಗೊಂದು ಸ್ವಲ್ಪ ಸಹಿಸಕ್ ಆಗಲ್ವಲ್ಲ, ಅದಕ್ಕೇನೆ ಅವರ ಕೆಂಗಣ್ಣಿನಿಂದ ತಪ್ಪಿಸ್ಕೊಳ್ಳಕ್ಕೆ ಲೇಡೀಸ್ ಆಗಿದ್ರು ಜೆಂಟ್ಸಿನ ತರ ಸ್ಟ್ಯಾಚ್ಯೂ ಕಟ್ಟಿಸ್ಕೊಂಡು ಅವರ ದೇವಸ್ಥಾನನ ನಿರ್ಮಿಸ್ಕೊಂಡಿದ್ದಾರೆ. ಈ ಪಾಟಿ ಕಿಂಡಿಗಳನ್ನ ಯಾಕೆ ತೋಡಿದ್ರು ಅಂತಂದ್ರೆ, ರಾಜ ಎಷ್ಟು ವರ್ಷ ಆಳ್ದ ಅಂತ ಲೆಕ್ಕ ಬೇಕಲ್ಲ, ಅದಕ್ಕೆ ರಾಜ ರಾಜ್ಯಭಾರ ಮಾಡೋ ಅಷ್ಟೂ ತೋಡ್ತಾ ಇದ್ರು, ತೋಡ್ತಾ ಇದ್ರು, ತೋಡ್ತಾ ಇದ್ರು. ತೋಡೋ ಅಂತ ಜಾಗದಲ್ಲಿ ಪೇಂಟಿಂಗ್ನ ಮಾಡ್ತಾ ಇದ್ರು, ಮಾಡ್ತಾ ಇದ್ರು, ಮಾಡ್ತಾ ಇದ್ರು. ಯಾವಾಗ ತೋಡೋದು ನಿಂತೋಗುತ್ತೋ ಆವಾಗ ಅನ್ಕೊಬೇಕೋ ಆಟೋಮೆಟಿಕ್ ಆಗಿ ರಾಜ ಸಾವನ್ನಪ್ಪದ ಅಥವಾ ಆ ರಾಜ ಅಧಿಕಾರದಿಂದ ಕೆಳಗಡೆ ಇಳಿಸ್ಬಿಟ್ರು ಅಂತ. ರಾಜ ರಾಜ್ಯಭಾರವನ್ನ ಯಾವಾಗ ಎಂಡ್ ಮಾಡ್ತಾನೋ ಅಂದ್ರೆ ಯಾವಾಗ ಸಾವನ್ನಪ್ತಾನೋ ಅವಾಗ. ಇದು ಎಷ್ಟು ಆಳ ತೋಡಿರ್ತಾರಲ್ಲ, ಆ ಆಳದಲ್ಲಿ ರಾಜನ ದೇಹವನ್ನ ಅಲ್ಲೇ ಸಮಾಧಿ ಮಾಡ್ಬಿಡ್ತಾರೆ. ಹಂಗೆ ಆಗಿರೋಂಥ ರಾಮಸಿಸ್ 2 ರಾಜನ ಸಮಾಧಿ ಇದು. ಹಂಗೆ 18 ರಾಜರ ಸಮಾಧಿ ಪಕ್ಕ ತೋಡ್ 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 ಹಾಕ್ಬಿಟ್ಟವ್ರೆ. ಭಯ ಪಟ್ಕೋಬೇಡಿ, ಎಲ್ಲ ರಾಜರ ಸಮಾಧಿನೂ ತೋರಿಸಲ್ಲ, ತೋರ್ಸೋಕ್ಕೂ ಆಗಲ್ಲ. ಆದರೆ ಒಳಗಡೆ ತುಂಬಾ ಡಿಫ್ರೆಂಟ್ ಆಗಿದೆ. ಪಿರಮಿಡ್ ಒಳಗಡೆ ಹೋಗಿದ್ವಿ ನಾವು, ಅದರಲ್ಲಿ ಏನಿತ್ತು? ಏನೂ ಇರಲಿಲ್ಲ, ಖಾಲಿ ಇತ್ತು. ಆದರೆ 3000 ವರ್ಷಗಳ ಹಿಂದೆ ತೋಡಿ 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 ಖಾಲಿ ಬಿಟ್ಟಿಲ್ಲ, ಅದ್ರೊಳಗಡೆ ಕಲಾವಿದ್ರು ಏನು ಅವ್ರ ಕೈ ಚಳಕ ತೋರಿಸವ್ರೆ. ಕಲಾವಿದರ ಕೈ ಚಳಕ 3000 ವರ್ಷಗಳ ಹಿಂದೆ ಹೆಂಗಿತ್ತು ನೋಡೋಣ, ಬನ್ನಿ. ಈಗ ನಾವಿದ್ದೀವಿ ರಾಮ್ಸೀಸ್ 4 ನ ಸಮಾಧಿಯಲ್ಲಿ. ರಾಮ್ಸೀಸ್ 4 ಒಂಥರ ಅನ್ಲಕ್ಕಿ ರಾಜ ಅಂತ ಹೇಳ್ಬೋದು, ಯಾಕಂದರೆ ಎಲ್ಲ 18 ರಾಜರ ಸಮಾಧಿಗಳು ಸ್ವಲ್ಪ ಡೀಪ್ ಇದೆ, ಒಳಗಡೆ ಹೋಗ್ಬೋದು. ಆದರೆ ರಾಮ್ಸೀಸ್ 4 ನ ಸಮಾಧಿ ನೋಡಿ, ಅಲ್ಲೇ ಎಂಟ್ರೆನ್ಸು, ಎಂಟ್ರೆನ್ಸಿಂದ 4 ಹೆಜ್ಜೆ ಇಡೋಂಗಿಲ್ಲ, ಆಲ್ರೆಡಿ ಸಮಾಧಿ ಆಗ್ಬಿಟ್ಟವ್ರೆ. ಅಂದರೆ ಒಂದು 15-20 ವರ್ಷ ಅಷ್ಟೇ ಆಳಿದ್ದು, ಅದಕ್ಕಿಂತ ಜಾಸ್ತಿ ರಾಮ್ಸೀಸ್ 4 ಆಳಕ್ಕಾಗಲಿಲ್ಲ, ಆಳಕ್ಕೆ ಬಿಡಲಿಲ್ಲ, ಅಷ್ಟೇ ಸಮಾಧಿ ಆಗ್ಬಿಟ್ಟು.